ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್, ಮೈ ಸೆಲ್ಫ್ ನೀತು. ಸೊ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಬೇಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ಏನಪ್ಪ ಅಂತಂದರೆ, ನಾನು ರೀಸೆಂಟಾಗಿ ನನ್ನ ಕಸಿನ್ ಮದುವೆಗಂತ ಒಂದು ಲೆಹೆಂಗಾನ ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್, ಸೊ ಡೀಟೇಲ್ ಆಗಿ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಮೆಟೀರಿಯಲ್ಸ್ ತೊಗೊಂಡಿದ್ದು, ಯಾವ ಫ್ಯಾಬ್ರಿಕ್ ಯೂಸ್ ಮಾಡಿರೋದು, ಸ್ಟಿಚಿಂಗ್ ಕಾಸ್ಟ್ ಎಷ್ಟಾಯಿತು, ಸೊ ಎಲ್ಲಿ ಸ್ಟಿಚ್ ಮಾಡಿಸಿದ್ದು ಅಂತ ನಾನು ಈ ವಿಡಿಯೋನಲ್ಲೇ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ನೀವೇನಾದರೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ನಮ್ಮ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ನಿತ್ಯಾ ಆರ್ ಗೌಡ ಅಂತ ಹೇಳಿಬಿಟ್ಟು. ಸೊ ಅದರಲ್ಲಿ ನಾನು ರೀಲ್ಸ್ನ ಕೂಡ ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ಇವಾಗ ಫ್ಯಾಬ್ರಿಕ್ಗೆ ಬರೋದಾದರೆ, ನಾನು ನಿಮ್ಗೆ ಗೊತ್ತೇ ಇದೆ ನಾನೆಲ್ಲ ಫ್ಯಾಬ್ರಿಕ್ಸ್ ಎಲ್ಲ ತೊಗೊಳೋದು ಎಲ್ಲಂತಂದರೆ ರಿಷಬ್ ಮ್ಯಾಚಿಂಗ್ ಅಂತ ಹೇಳಿಬಿಟ್ಟು. ಸೊ ನಾನು ಆ ವಿಡಿಯೋನ ಇವಾಗ ಹಾಕ್ತೀನಿ, ಹೋಗಿ ನೋಡ್ಕೊಂಬನ್ನಿ, ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ. ಅಂಕಲ್ ಉನ್ಕೊ ನೀ ಮಿಲ್ ರೈ ಕಾ ಪೂಚರೆ ಕೌನ್ ಸಾ ಬೋಲೇ ಹ್ಯಾಂಡ್ಲೂಮ್ ಕಾಟನ್ ಏನ ಇದೆ ಇದ್ಯಾ ನಾ ಹ್ಯಾಂಡ್ಲೂಮ್ ಕಾಟನ್ ಆಗ್ಯಾ ಮೈ ಇದರ್ ಧುಂಡ್ ರೇ ಓ ನಾ ನಾ ಇದರ್ ಇದರ್ ಬೋಲಾ ನಾ ಫೈನ್. ಬ್ಲ್ಯಾಕ್ ಕವರ್ ಕೌನ್ ಸಾ ಸೊ ನಾನು ಫಸ್ಟ್ ಆ್ಯಕ್ಚುಲಿ ರಿಷಬ್ ಮ್ಯಾಚಿಂಗ್ ಹೋಗಿದ್ದು ಏನಕ್ಕಪ್ಪ ಅಂತಂದರೆ ಕಂಪ್ಲೀಟಾಗಿ ಲೆಹೆಂಗಾ ತೊಗೊಳೋಣ ಅಂತ ಹೇಳಿಬಿಟ್ಟೆ ಹೋಗಿದ್ದು. ಸೊ ಅಲ್ಲಿ ನನಗೆ ಸ್ಕರ್ಟ್ ಮಾಡೋಕ್ಕೆ ನನಗೇನು ಅಷ್ಟೊಂದು ಫ್ಯಾಬ್ರಿಕ್ ಇಷ್ಟ ಆಗಿಲ್ಲ. ಸೊ ಸ್ಕರ್ಟ್ ಮಾಡೋಕ್ಕೆ ಅಮ್ಮಮ್ಮ ಅಂತಂದರೆ ನಮಗೆ 5 ಮೀಟರ್ 6 ಮೀಟರ್ಸ್ವರೆಗೂ ಬೇಕಾಗುತ್ತೆ. ಸೊ ಅದ್ರ ಬದಲು ಮೆಟೀರಿಯಲ್ ತೊಗೊಳೋ ಬದಲು ಅದೇ ಕಾಸಿಗೆ ನಾನು ಒಂದು ಚೆನ್ನಾಗಿರೋ ಬಾರ್ಡರ್ ಸ್ಯಾರಿ ತೊಗೊಂಡ್ರೆ ಇನ್ನೂ ಲುಕ್ಕಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ನಾನು ಸ್ಯಾರಿನ ತೊಗೊಂಡೆ. ಆ ಸ್ಯಾರಿ ಪಾರ್ಟಿಗೆ ಬರೋಣ. ಸೊ ಫಸ್ಟು ನಾವು ಬ್ಲೌಸ್, ನಾನು ಅಲ್ಲಿ ತೊಗೊಂಡಿದ್ದೇನಪ್ಪ ಅಂತಂದರೆ ಪಫ್ ಸ್ಲೀವ್ ಇಕ್ಕಬೇಕು ಅಂತ ಹೇಳಿಬಿಟ್ಟು ನಾನು ಇದು ಐಡಿಯಾ ತೊಗೊಂಡಿದ್ದು ಪಿಂಟ್ರೆಸ್ಟಲ್ಲಿ. ನಾನು ನಿಮಗೆ ಫೋಟೋನ ಹಾಕ್ತೀನಿ ನೋಡಿ. ಸೊ ನಾನು ಪಿಂಟ್ರೆಸ್ಟಲ್ಲಿ ರೆಫರೆನ್ಸ್ ತೊಗೊಂಡು ಸೊ ಅದೇ ರೀತಿ ಹೊಲಿಸ್ಕೊಬೇಕು ಅಂತ ಹೇಳಿಬಿಟ್ಟು ನನ್ನ ಮೈಂಡಲ್ಲಿ ಇತ್ತು. ಅದಕ್ಕೋಸ್ಕರ ನಾನು ಬ್ಲೌಸ್ಗಂತಾನೆ ಆರ್ಗ್ಯಾನ್ಸಾ ಫ್ಯಾಬ್ರಿಕ್ನ 1 ಮೀಟರ್ ತೊಗೊಂಡೆ. ಆರ್ಗ್ಯಾನ್ಸಾ ಫ್ಯಾಬ್ರಿಕ್ ಬಂದುಬಿಟ್ಟು ನನಗೆ ಪಫ್ ಎಲ್ಲ ಬೇಕಾಗುತ್ತೆ ಅಲ್ವಾ, ಅದಕ್ಕೋಸ್ಕರ ಒನ್ ಮೀಟರ್ ಅದು ಕೊಡ್ತಾರಲ್ವ, ಆ 80 ಮೀಟರ್ನ ತೊಗೊಂಡೆ. ನನಗೆ ಆ 80 ಮೀಟರ್ ಪ್ರೈಸ್ ಕಾಸ್ಟ್ ಆಗಿದ್ದು ಆರ್ಗ್ಯಾನ್ಸಾ ಫ್ಯಾಬ್ರಿಕಲ್ಲೇ ನಿಮಗೆ ಡಿಫ್ರೆಂಟ್ ಫ್ಯಾಬ್ರಿಕ್ಸ್ ಇರುತ್ತೆ. ಇದು ಬಂದುಬಿಟ್ಟು 120-130 ವರೆಗೂ ಇದೆ. ನಾನು ತೊಗೊಂಡಿದ್ದು 80 ರುಪೀಸ್ ಫ್ಯಾಬ್ರಿಕ್ 1 ಮೀಟರ್ಗೆ. ಸೊ ಇದು ಆರ್ಗ್ಯಾನ್ಸಾ ಲೈಕ್ ಪಫ್ ಆಗಿ ಕೊಡ್ಸೋಣ ಅಂತ ಹೇಳಿಬಿಟ್ಟು. ಮತ್ತೆ ನಿಮ್ಗೆ ಇನ್ನೂ ಬ್ಲೌಸ್ನ ತೋರಿಸಿದೆ, ಬ್ಯೂಟಿಫುಲ್ ಆಗಿರೋ ಬ್ಲೌಸ್. ಸೊ ನೀವು ನೋಡ್ತಿರ್ಬೋದು ಇದು ಆರ್ಗ್ಯಾನ್ಸಾ ಮೆಟೀರಿಯಲ್ಲು. ನಾನು ಈ ಫ್ಯಾಬ್ರಿಕ್ ನೋಡಿ ಎಷ್ಟು ಚೆನ್ನಾಗಿದೆ, ಆರ್ಗ್ಯಾನ್ಸಾನಲ್ಲೇ ಚೆನ್ನಾಗಿದೆ. ಸೊ ಈ ಥರ ಪಫ್ ಲೈಕ್ ಆ್ಯಸ್ ಇಟ್ ಈಸ್ ನಾನು ಪಿಂಟ್ರೆಸ್ಟಿಂದ ಕಾಪಿ ಮಾಡಿದ್ದೀನಿ. ಈ ಥರ ಪಫ್ ಕೊಡಿಸ್ಬೇಕು ಅಂತ ನನಗೆ, ಯಾಕಂದರೆ ನಂಗೆ ಪಫ್ ಸ್ಲೀವ್ಸ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ನನಗೆ ಯಾವುದಾದ್ರೂ ಬ್ಲೌಸ್ ನೀವು ನೋಡ್ಬೋದು, ನನ್ನ ಬ್ಲೌಸು ಆಲ್ಮೋಸ್ಟ್ ಆಲ್ ನನ್ನ ಪಫ್ ಸ್ಲೀವ್ಸೇ ಇಟ್ಟಿರ್ತೀನಿ. ಸೊ ಇದು ನೋಡ್ಬೋದು, ಇದು 1 ಮೀಟರು. ಮತ್ತು ಬ್ಲೌಸ್ ಒಳಗಡೆ ಬರೋದಾದರೆ ಇದು ರಾ ಸಿಲ್ಕ್. ಸೊ ಆ್ಯಕ್ಚುಲಿ ನನಗೆ ಕಂಪ್ಲೀಟಾಗಿ ಆ ಪಿಕ್ಚರಲ್ಲಿ ಇರೋ ಥರನೇ ನಂಗೆ ಸಿಕ್ಕಿಲ್ಲ. ಸೊ ಇದು ಬಂದುಬಿಟ್ಟು ರಾ ಸಿಲ್ಕ್ ಆಗಿರೋದ್ರಿಂದ ಇವರು ನನಗೆ 80 ಸೆಂಟಿಮೀಟರ್ ಅದು ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು. ಸೊ ಇನ್ನೂ ಸಹ ನಾನು 1 ಮೀಟರ್ ತೊಗೊಂಡೆ. ಇದು 1 ಮೀಟರ್ ಎಷ್ಟು ಬಿತ್ತಪ್ಪ ಅಂದರೆ ನನಗೆ 650 ರುಪೀಸ್ ಬಿತ್ತು ಈ 1 ಮೀಟರ್ಗಷ್ಟೇ. ಯಾಕಂದರೆ ಇದು ತುಂಬ ಕಾಸ್ಟ್ಲಿ ಅಂತೆ, ಅದಕ್ಕೆ 1 ಮೀಟರ್ ತೊಗೊಂಡೆ. ವಿತ್ ಬಾರ್ಡರ್ ಕೂಡ ಬಂದಿದೆ. ಸೊ ಈ ಬಾರ್ಡರ್ನ ನಾನು ಪ್ಲ್ಯಾನ್ ಮಾಡಿ ಪಫ್ ಸ್ಲೀವ್ಸ್ಗೇನೆ ಕೊಡ್ಸೋಣ ಅಂತ ಕೊಡಿಸಿದ್ದು. ಮತ್ತು ಈ ಬೀಡ್ಸ್ ಕೂಡ ಅಷ್ಟೇ, ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ, ಗ್ಲಾಸ್ ಬೀಡ್ಸ್ನ ಕೊಡಿಸಿದ್ದೀನಿ. ಸೊ ಡೀಸೆಂಟಾಗೂ ಇರುತ್ತೆ ಅಂತ ಹೇಳಿಬಿಟ್ಟು. ಸೊ ಅಲ್ಲೋಗಿ ನಾನು ಬೊಟಿಕಲ್ಲಿ ಹೋಗಿದ್ದವಾಗ ನನಗೆ 2-3 ಟೈಪ್ಸ್ ಆಫ್ ಬೀಡ್ಸ್ನ ತೋರಿಸಿದ್ರು. ಸೊ ನಾನು
ಈ ಬೀಡ್ಸ್ ನ ಚೂಸ್ ಮಾಡ್ಕೊಂಡೆ, ಚೆನ್ನಾಗಿರುತ್ತೆ, ಡಿಸೆಂಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಮತ್ತೆ ನಾನು ಯಾವಾಗ್ಲೂ ನಿಮ್ಗೆ ಹೇಳೋದು ಅಷ್ಟೇನೆ, ಲೈಕ್ ಬ್ಲೌಸಸ್ ಹೋಲಿಸಿದವಾಗ ಸೊ ಇದು ಪ್ರಿನ್ಸೆಸ್ ಕಟ್ ಬಂದಿದೆ, ಮತ್ತೆ ನಾನು ಒಳಗಡೆ ಪಫ್ ಕೊಡ್ಸಿದ್ದೀನಿ. ಯಾಕಪ್ಪ ಅಂತಂದ್ರೆ ನಿಮ್ಗೆ ಚೆನ್ನಾಗಿ ಗ್ರಿಪ್ ಆಗಿ ಕುತ್ಕೊಂಡುತ್ತೆ, ಅದಕ್ಕೋಸ್ಕರ. ಸೊ ಒಳಗಡೆ ಏನು ಹಾಕೋದ್ ಅವಶ್ಯಕತೆ ಇರಲ್ಲ, ಸೊ ಅದು ಹಾಕಿದ್ರೇನು ಹಿಂಸೆ ಆಗಲ್ಲ, ಲೈಕ್ ಈಚೆಗಡೆ ಕಾಣಿಸೋದು ಆ ಥರ ಎಲ್ಲ. ಸೊ ನೀವು ನೋಡ್ತಿರ್ಬೋದು ಹಿಂದೆಗಡೆ ಈ ಥರ ಓವೆಲ್ ಶೇಪ್ ಆಗಿ ನಾನು ಇಡ್ಸಿದ್ದೀನಿ. ಮತ್ತೆ ಇಲ್ಲೊಂದು ಬಟನ್ ಬರುತ್ತೆ, ಇದು ಆಕ್ಚುಲಿ ಬಟನ್ನು ನಾನು ನಿಮ್ಗೆ ರೆಕಮೆಂಡ್ ಮಾಡಲ್ಲ ಇಡ್ಸೋಕ್ಕೆ. ಯಾಕಪ್ಪ ಅಂತಂದರೆ, ಸೊ ನೀವು ಬಟನ್ ಹಾಕಿದಾಗೆಲ್ಲ ಈ ಬಟನ್ ಲೈಕ್ ಹೇರ್ಸ್ಗೆ ಸಿಕ್ಕಾಕೊಂಡು ಹೇರ್ ಹೋಗುತ್ತೆ. ನಾನು ಈ ಬಟನ್ನ ಬಿಚ್ಚಿಬಿಟ್ಟು ಇಲ್ಲಿ ಹೂಕ್ ಹಾಕ್ಸೋಣ ಅಂತ ಇದ್ದೀನಿ. ಈಸಿನೇ ಅದು, ಇದು ಬಿಚ್ಚಿಬಿಟ್ಟು ಹಾಕ್ಬೋದು. ಸೊ ಈ ಪಾರ್ಟಿಗೆ ಬರೋದಾದರೆ ಹಿಂದೆಗಡೆ ನಾನು ಹೂಕ್ನ ಕೊಡಿಸಿದ್ದೀನಿ, ನೀವು ನೋಡ್ತಿರ್ಬೋದು ಹಿಂದೆಗಡೆ ಹೂಕ್. ಮತ್ತು ಇಲ್ಲಿ ನಾರ್ಮಲ್ ಒಂಥರ ಬಲೂನ್ಸ್ ಥರ ಡಿಸೈನ್ ಬಂದಿದೆ. ಸೊ ಪರ್ಫೆಕ್ಟಾಗಿದೆ ಬ್ಲೌಸು, ಈ ಥರ ಬ್ಲೌಸ್ ಆಗಿದೆ. ಸೊ ನಿಮ್ಮ ಮುಂದೆಗಡೆ ಬಂದರೆ ಈ ಥರ ವಿ ಶೇಪ್ ಥರ ಡಿಸೈನ್ ಕಟ್ ಬಂದಿದೆ. ಸೊ ಬ್ಲೌಸ್ಗೆ ಬರೋದಾದರೆ ನಂಗೆ ಓವರ್ಆಲ್ ಇದು 650, ಇದು 80. ಮೆಟೀರಿಯಲ್ಗೆ ನನಗೆ ಬ್ಲೌಸ್ಗೆ 750 ಅಮ್ಮಮ್ಮ ಅಂದರೆ 750 ಬಿದ್ದಿದೆ. ಸೊ ಬ್ಲೌಸ್ ಹೊಲ್ಸೋಕ್ಕೆ ನಾನು ಈ ಬ್ಲೌಸ್ನ ಡಿಫ್ರೆಂಟ್ ಬೊಟಿಕಲ್ಲಿ ಹೊಲಿಸಿದ್ದು, ಸ್ಕರ್ಟೇ ಡಿಫ್ರೆಂಟ್ ಬೊಟಿಕಲ್ಲಿ ಹೊಲಿಸಿದ್ದು. ಸೊ ಈ ಬ್ಲೌಸ್ ಹೊಲ್ಸೋಕ್ಕೆ ನನಗೆ 1000 rupees ಇಸ್ಕೊಂಡ್ರು ಈ ಪ್ಯಾಟರ್ನ್ ಬ್ಲೌಸ್ ಹೊಲ್ಸೋಕ್ಕೆ. ಸೊ ನನಗೆ ಪರ್ಫೆಕ್ಟಾಗಿದೆ, ಫಿಟ್ಟಿಂಗ್ ಎಲ್ಲನೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನಾನು ಮತ್ತೆ ಇನ್ನೊಂದು ಏನಪ್ಪ ನಿಮಗೆ ಸಜೆಷನ್ ಕೊಡೋದಂತಂದರೆ, ಬ್ಲೌಸ್ ಹೊಲಿಸ್ತಿರಲ್ವ, ಸೊ ನೀವು ಮುಂದೆಗಡೆ ಫ್ರಂಟ್ ಬಟನ್ಸ್ ಇಡ್ಸಿದ್ರೆ ಸೊ ನೀವು ಕ್ರಾಪ್ ಟಾಪ್ ಆಗಿ ಯೂಸ್ ಮಾಡೋಕ್ಕೆಲ್ಲ ಆಗಲ್ಲ, ಜಸ್ಟ್ ಬ್ಲೌಸ್ ಆಗಿ ಸ್ಯಾರೀಸ್ ಮೇಲೆ ಮತ್ತು ಲೆಹೆಂಗಾಸ್ ಮೇಲೆ ಯೂಸ್ ಮಾಡ್ಬೋದು ಅಷ್ಟೇ. ಬಟ್ ನೀವೇನಾದರೂ ಬ್ಯಾಕ್ ಹೂಕ್ ಇಕ್ಸಿದ್ರೆ ನೀವು ಬ್ಲೌಸಸ್ನ ಕೂಡ ಸ್ಕರ್ಟ್ಗೆ ಕ್ರಾಪ್ ಟಾಪ್ ಥರ ಯೂಸ್ ಮಾಡ್ಬೋದು. ಸೊ ಡಿಫ್ರೆಂಟ್ ಸ್ಟೈಲ್ಸಲ್ಲಿ ಯೂಸ್ ಮಾಡ್ಬೋದು. ಮತ್ತು ಇದು ವೈಟ್ ಬ್ಲೌಸ್ ಬೇರೆ, ತುಂಬ ಅಂದರೆ ತುಂಬ ಸ್ಯಾರೀಸ್ಗೆ ಎಲ್ಲ ನೀವು ಯೂಸ್ ಮಾಡ್ಬೋದು. ಕಲರ್ ಎಲ್ಲ ಕಲರಲ್ಲೂ, ಎಲ್ಲ ಕಲರ್ ಸ್ಯಾರೀಸೆ ಡ್ರೆಸ್ಗೆಲ್ಲನೂ ನಿಮಗೆ ಈ ವೈಟ್ ಬ್ಲೌಸ್ ಅನ್ನೋದು ಮ್ಯಾಚ್ ಆಗುತ್ತೆ. ಇದು ನೋಡಿ ಎಷ್ಟು ಕ್ಯೂಟಾಗಿದೆ ಅಲ್ವಾ. ಸೊ ನಾನು ಬೀಡ್ಸ್ ಕಂಪ್ಲೀಟ್ ಓವರ್ಆಲ್ ವೆಸ್ಟ್ಗೂ ಕೊಡಿಸಿದ್ದೀನಿ ಮತ್ತು ಹ್ಯಾಂಡ್ಸ್ಗೂ ಕೊಡಿಸಿದ್ದೀನಿ. ಸೊ ಈ ರೀತಿ ಇದೆ ಬ್ಲೌಸು. ಸೊ ಬ್ಲೌಸ್ಗೆ ಡೀಟೇಲ್ಸ್ ನಿಮ್ಗೆ ಗೊತ್ತಾಯ್ತಲ್ಲ. ಸೊ ಸ್ಟಿಚಿಂಗ್ ಬಂದುಬಿಟ್ಟು 1000, ಮತ್ತು ಮೆಟೀರಿಯಲ್ ಕಂಪ್ಲೀಟ್ ಮೆಟೀರಿಯಲ್ ಬಂದುಬಿಟ್ಟು ನನಗೆ 750 ಬಿತ್ತು. ಸೊ ಬ್ಲೌಸ್ ಮಾತ್ರ 1750 ಆಗಿದೆ, ಸ್ಟಿಚಿಂಗ್ ಆ್ಯಂಡ್ ಬ್ಲೌಸ್ ಮೆಟೀರಿಯಲ್. ಸೊ ಈ ರೀತಿ ಇದೆ. ನೆಕ್ಸ್ಟ್ ಕಮಿಂಗ್ ಟು ದಾವಣಿ. ಸೊ ದಾವಣಿ ಎಲ್ಲಪ್ಪ ಅಂತ ತೊಗೊಂಡಿದ್ದು ನಾನು ರಿಷಬ್ ಮ್ಯಾಚಿಂಗಲ್ಲ. ಸೊ ಆ್ಯಕ್ಚುಲಿ ನಾನು ದಾವಣಿ ತೊಗೊಬೇಕಾದವಾಗ ನಾನು ತೊಗೊಂಡಿದ್ದಿಲ್ಲ. ಸೊ ನಾನು ರೆಡ್ ಕಲರ್ ಚೂಸ್, ಬಿಕಾಸ್ ನನ್ನ ಸ್ಯಾರಿ ಕೂಡ ಸ್ಕರ್ಟ್ ಸ್ಯಾರಿ ಬಂದುಬಿಟ್ಟು ರೆಡ್ ಕಲರ್ ಇರೋದ್ರಿಂದ ನಾನು ರೆಡ್ ಕಲರ್ ಮ್ಯಾಚ್ ಮಾಡೋಣ ಅಂತ ಹೋಗಿದ್ದು. ಅಲ್ಲೋದ್ರೆ ಕೃಷ್ಣ ಮ್ಯಾಚಿಂಗ್ ಸೆಂಟರ್ ಅಂತ ಹೇಳಿಬಿಟ್ಟು ಆನೆಕಲ್ಲಲ್ಲಿ, ಇದು ಹೊಸದಾಗಿ ಓಪನ್ ಆಗಿದೆ, ತುಂಬ ಕಲೆಕ್ಷನ್ಸ್ ಇಟ್ಟಿದ್ದಾರೆ, ಮತ್ತು ಬಾರ್ಗೇನ್ ಕೂಡ ಮಾಡ್ಬೋದು ನೀವು ಹೋದರೆ. ನೀವು ಯಾರಾದರೂ ಇನ್ನೂ ಆನೆಕಲ್ ಹತ್ರ ಇರೋರು ಹೋಗಿ ವಿಸಿಟ್ ಮಾಡಿ ಒಂದ್ಸರಿ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅವ್ರ ಹತ್ರ ಕಲೆಕ್ಷನ್ಸ್ ಕೂಡ. ನೀವು ನೋಡ್ತಿರ್ಬೋದು ಇದೆ ದಾವಣಿ. ಸೊ ವೈಟ್ ಕಲರ್ ಇದು ಈ ಮೆಟೀರಿಯಲ್ ಬಂದ್ಬಿಟ್ಟು ರಾ ಸಿಲ್ಕ್ ಅಂತಾನು ಹೇಳ್ತಾರೆ, ಮತ್ತೆ ಇದು ಸಿಲ್ಕ್ ತರಾನೇ ಇದೆ, ನೀವು ನೋಡ್ಬೋದು. ಸೊ ಈ ಮೆಟೀರಿಯಲ್ 1 meter ಬಂದ್ಬಿಟ್ಟು 280. ನಾನು ಟೋಟಲ್ ತಗೊಂಡಿದ್ದು ದಾವಣಿಗೆ ಬೇಕಾಗಿರೋದು 2.5. ಸೊ 280 ಅಂತಂದರೆ 1 meterಗೆ ನಮಗೆ 2.5 meterಗೆ 700 rupees ಬಿತ್ತು. ಸೊ ಈ ದಾವಣಿಗೆ, ಮತ್ತು ಇದು ದಾವಣಿನ ನಾನು ಸಿಗ್ಝ್ಯಾಕ್ ಮಾಡಿಸಿದ್ದೀನಿ ಇಲ್ಲಿ, ನೀವು ನೋಡ್ಬೋದು ಕಾರ್ನರ್ಸಲ್ಲಿ. ಸೊ ಇದು ಕೂಡ ನಾನು ಬೊಟಿಕಲ್ ಮಾಡಿಸಿದೆ, ನನಗೆ 40 rupees ತೊಗೊಂಡ್ರು. ಸೊ 740 rupees ಈ ದಾವಣಿಗೆ ನಾನು ಕೊಟ್ಟೆ. ಅಂದರೆ ಈ ದಾವಣಿನ ನಾವು ಮತ್ತೆ ರೀಯೂಸ್ ಕೂಡ ಮಾಡ್ಬೋದು. ಯಾವ ರೀತಿ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ನೀವು ಇವಾಗ ನಾನು ತೋರಿಸಿದ್ನಲ್ಲ ಬ್ಲೌಸ್ನ ಕ್ರಾಪ್ ಟಾಪ್ ಥರನೂ ಯೂಸ್ ಮಾಡ್ಕೊಬೋದು, ಸ್ಯಾರಿ ಮೇಲೆ ಯೂಸ್ ಮಾಡ್ಕೊಬೋದು. ಈ ದಾವಣಿನ ನಾನು ಬೇಕಾದ್ರೆ ಇನ್ನು ಫ್ಯೂಚರಲ್ಲಿ ಸ್ಟಿಚ್ ಕೂಡ ಮಾಡಿಸ್ಕೊಬೋದು, ಡ್ರೆಸ್ ಎಲ್ಲ ಹೊಲಿಸ್ಕೊಬೋದು. 2.5ಗೆ ನಮಗೆ ಲಾಂಗ್ ಡ್ರೆಸ್ನ ಹೊಲಿಸ್ಕೊಬೋದು. ಸೊ ಇದು ಈ ದಾವಣಿನೂ ಅಷ್ಟೇ, ತುಂಬ ಚೆನ್ನಾಗಿ ಕುತ್ಕೊಂಡಿತ್ತು ನನಗೆ. ಆ ಫ್ರಿಲ್ಸ್ ಹಿಡ್ದವಾಗ ಎಕ್ಸಾಕ್ಟ್ ಐರನ್ ಮಾಡೋದೇ ಬೇಡ, ಜಸ್ಟ್
ತುಂಬಾ ಸೂಪರ್ ಆಗಿ ಕುತ್ಕೊಂಡಿತ್ತು ಆ ದಾವಣಿ ಮೇಲೆ ಮತ್ತೆ ಆ ಕಲರ್ ಕಾಂಬಿನೇಷನ್ಗೆ ಈ ವೈಟ್ ಕಲರ್ ವಿತ್ ಗೋಲ್ಡನ್. ಸೊ ನಾನು ಅನ್ಕೊಂಡಿದ್ದು ರೆಡ್ ಕಲರ್ ಇಸ್ಕೊಬೇಕು ಅಂತ, ಅಲ್ಲಿ ಹೋಗಿದ ತಕ್ಷಣ ರೆಡ್ ಯಾವುದು ಚೆನ್ನಾಗಿದ್ದಿಲ್ಲ. ಸೊ ಮತ್ತೆ ಇನ್ನೊಂದು ಮಿಸ್ಟೇಕ್ ಏನು ಮಾಡಿದೆ ಅಂತಂದ್ರೆ, ನಾನು ನಂದು ಸ್ಕರ್ಟ್ ಫೋಟೋ ಹಿಡ್ಕೊಂಡು ಹೋಗಿರ್ಲಿಲ್ಲ. ಸೊ ಡಿಫ್ರೆಂಟ್, ಸೊ ಅಲ್ಲೇ ಬೇರೆ ತರ ಕಾಣಿಸ್ತಿತ್ತು, ಫೋಟೋಗೆ ಬೇರೆ ತರ ಕಾಣಿಸುತ್ತೆ. ಸೊ ರೆಡ್ ಆದ್ರೆ ತುಂಬಾ ಓವರ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಈ ವೈಟ್ ಕಲರೇ ಇಸ್ಕೊಂಡೆ. ಸೊ ತುಂಬಾನೇ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಹಾಕೊಂಡಾಗ. ಸೊ ಇದು ದಾವಣಿ, ದಾವಣಿ ಪಾರ್ಟಿಗೆ ಬರೋದಾದ್ರೆ 700 rupees, 740 rupees ಆಯ್ತು ದಾವಣಿಗೆ ಮಾತ್ರ. ನೆಕ್ಸ್ಟ್ ಸ್ಕರ್ಟ್ಗೆ ಬರೋದಾದ್ರೆ, ಸೊ ಸ್ಕರ್ಟು ನಾನು ಎಲ್ಲಪ್ಪ ಹೊಲಿಸಿದ್ದು ಅಂತಂದ್ರೆ ಶ್ವೇತಾ ಬೊಟಿಕ್ ಅಂತ ಹೇಳ್ಬಿಟ್ಟು ಚಿತ್ರಕ್ತಿಯಲ್ಲಿ ಸ್ಕರ್ಟ್ ಹೊಲಿಸಿದ್ದು. ಸೊ ಬ್ಲೌಸ್ ಹೊಲಿಸಿದ್ ಬಂದ್ಬಿಟ್ಟು ಶಾರದಾ ಬೊಟಿಕ್ ದೊಮ್ಸಂದ್ರನಲ್ಲಿ. ನಿಮ್ಗೆ ಗೊತ್ತಿದ್ರೆ ನೀವು ಅಲ್ಲಿ ಹೋಗ್ಬಿಟ್ಟು ಹೊಲ್ಸ್ಕೊಂಬೋದು. ನಾನು ಬ್ಲೌಸ್ ಹೊಲಿಸಿದ್ದಲ್ಲಿ ಚಿಕ್ಕತಿರ್ತಿನಲ್ಲಿ ಶಾರದಾ ಬೊಟಿಕ್ನಲ್ಲಿ ಸ್ಕರ್ಟ್ ಹೊಲ್ಸಿದ್ದು. ಸೊ ಡಿಫ್ರೆಂಟ್ ಡಿಫ್ರೆಂಟ್ ಮೆಟೀರಿಯಲ್ಸ್ ಎಲ್ಲ ಡಿಫ್ರೆಂಟ್ ಶಾಪಲ್ಲಿ, ಮತ್ತೆ ಬೊಟಿಕ್ಸ್ ಕೂಡ ಅಷ್ಟೇನೆ ಡಿಫ್ರೆಂಟ್ ಡಿಫ್ರೆಂಟ್ ಬೊಟಿಕ್ಸ್ ಅಲ್ಲಿ ಹೊಲ್ಸಿದ್ದೀನಿ. ಸೊ ಆಕ್ಚುಲಿ ನಂಗೆ ಲೆಹೆಂಗಾ ಇದೇ ಕಲರಲ್ಲಿ ಇದೇ ಇದರಲ್ಲಿ ಅಂತ ಲೈಕ್ ಕಲರ್ಸ್ ಕಾಂಬಿನೇಷನ್ ಇತ್ತು ನನಗೆ ಮೈಂಡಲ್ಲಿ ಕುತ್ಕೊಂಡಿತ್ತು. ಸೊ ಮೆಟೀರಿಯಲ್ ಯಾವುದಾದ್ರೂ ಆಗಿರಲಿ ಪರವಾಗಿಲ್ಲ, ಆ ಕಲರ್ ಕಾಂಬಿನೇಷನಲ್ಲೇ ನಾನು ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ನಿಮಗೆ ನಾನು ಆ ಸ್ಕರ್ಟ್ ನಿಮ್ಗೆ ತೋರಿಸ್ಬಿಡ್ತೀನಿ. ಸ್ಕರ್ಟು ನೀವು ನೋಡ್ಬೋದು ಈ ಸ್ಕರ್ಟ್. ಸೊ ಆಕ್ಚುಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಹೊಲ್ದಿದ್ದಾರೆ ಮಾತ್ರ. ಸೊ ಫ್ರಿಲ್ಸ್ ಎಲ್ಲ ಹಂಗೆ ಕುತ್ಕೊಂಡಿದೆ, ನೀವು ನೋಡ್ತಾ ಇರ್ಬೋದು. ಬಾರ್ಡರ್ಗೆ ಸಿಲ್ವರ್ ಬಾರ್ಡರ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ದೊಡ್ಡದಾಗಿ ಬಾರ್ಡರ್ ಬಂದಿದೆ. ನಾನು ಈ ಸ್ಯಾರಿ ಎಲ್ಲಿ ತಗೊಂಡಿದ್ದೆ ಅಂತಂದ್ರೆ ಮೈ ಫೇರ್ ಲೇಡಿ ಲಂಡನ್ ಅಂತ ಹೇಳ್ಬಿಟ್ಟು. ಈ ಸ್ಯಾರಿಗೆ ನಂಗೆ 1300 rupees, ಸ್ಯಾರಿ ಮಾತ್ರ ನಂಗೆ 1300 rupees ನ ಕೊಟ್ಬಿಟ್ಟು ನಾನು ತಗೊಂಡೆ. ಅಲ್ಲೂ ಕೂಡ ಅಲ್ಲಿ ಆ ವೆಬ್ಸೈಟ್ ಅಲ್ಲೂ ಹೋಗ್ಬಿಟ್ಟು ನಾನು ತುಂಬಾ ಅಂದ್ರೆ ತುಂಬಾ ಸರ್ಚ್ ಮಾಡಿದ್ದೀನಿ. ಸೊ ನಂಗೆ ಈ ಕಲರ್ ಇಷ್ಟ ಆಯ್ತು, ಈ ಕಲರ್ ಕಾಂಬಿನೇಷನು. ಸೊ ಅದಕ್ಕೆ ಇದನ್ನ ಆರ್ಡರ್ ಮಾಡಿದೆ. ಮತ್ತೆ ಆ ಮೈ ಫೇರ್ ಲೇಡಿ ಲಂಡನ್ ಅವರು ಕೂಡ ಅಷ್ಟೇ. ಸೊ ನನಗೆ ಡಿಲಿವರಿ ಸ್ವಲ್ಪ ಲೇಟ್ ಆಯ್ತು, ಮತ್ತೆ ನಾನು ಅವ್ರನ್ನ ವಾಟ್ಸಪ್ಪಲ್ಲಿ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮದು ಟ್ರ್ಯಾಕಿಂಗ್ ಎಲ್ಲಿದೆ ಅಂತ ಕೂಡ ನೀವು ತಿಳ್ಕೊಬೋದು. ಆ ವೆಬ್ಸೈಟ್ ಮಾತ್ರ ತುಂಬ ಅಫೋರ್ಡಬಲ್ ಮತ್ತೆ ಟ್ರಸ್ಟೆಡ್ ಆಗಿರುತ್ತೆ, ತುಂಬ ಅಂದ್ರೆ ತುಂಬ ಚೆನ್ನಾಗಿದೆ ಅದು ವೆಬ್ಸೈಟ್. ನೀವು ಏನಾದರೂ ಬೇಕಂದ್ರೆ ನೀವು ಹೋಗ್ಬಿಟ್ಟು ಆ ವೆಬ್ಸೈಟ್ ಅಲ್ಲಿ ಸ್ಯಾರೀಸ್ನ ಆರ್ಡರ್ ಮಾಡ್ಕೋಬಹುದು, ನೀವು ನೋಡ್ತಿರ್ಬೋದು. ಸೊ ಈ ಸ್ಕರ್ಟ್ ವಿಚಾರಕ್ಕೆ ಬರೋದಾದ್ರೆ, ಸೊ ಫ್ಯಾಬ್ರಿಕ್ ಸ್ಯಾರಿ ಬಂದ್ಬಿಟ್ಟು 1300, ಸ್ಟಿಚಿಂಗ್ಗೆ ನಾನು ಕೊಟ್ಟಿದ್ದು 1000 rupees ಕೊಟ್ಟೆ ಸ್ಟಿಚಿಂಗ್ಗೆ. ಸ್ಕರ್ಟು ತುಂಬ ಚೆನ್ನಾಗಿ ಹೊಲಿಸಿದ್ರೆ ನಾನು ಒಳಗಡೆ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಜಸ್ಟ್ ಒಂದು ಲೈನಿಂಗ್ ಈ ತರ ಫ್ಯಾಬ್ರಿಕ್ ಅಲ್ಲಿ ಲೈನಿಂಗ್ ಹಾಕಿದ್ದಾರೆ, ಮತ್ತೆ ಕ್ಯಾನ್ ಏನು ಕೊಟ್ಟಿಲ್ಲ. ಸೊ ಇಲ್ಲಿ ಎರಡು ಹೂಕ್ನ ಕೊಟ್ಟಿದ್ದಾರೆ ಗ್ರಿಪ್ಗೋಸ್ಕರ, ಮತ್ತೆ ಒಂದು ಜಿಪ್ನ ಕೊಟ್ಟಿದ್ದಾರೆ. ಸೊ ಆಕ್ಚುಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಫ್ರಿಲ್ಸ್ ಅಂತ ಹೇಳ್ಬಿಟ್ಟು. ಫ್ರಿಲ್ಸ್ನ ಅವರು ಸ್ಟಿಚ್ ಮಾಡೋವಾಗ ಯಾವ ರೀತಿ ಮಾಡಿ ಕೊಟ್ರು ಅಂದ್ರೆ ನಂಗೆ, ಸೊ 3 ಸ್ಟಿಚಸ್ನ ಹಾಕಿದ್ರು. ಸೊ ನಾವು ಎಲ್ಲಾದ್ರೂ ತಗೊಂಡು ಹೋಗ್ಬೇಕಂತಂದ್ರೆ ಈಸಿಯಾಗಿ ಫೋಲ್ಡ್ ಮಾಡಿ ಸ್ಟಿಚಸ್ನ ಕೊಟ್ಬಿಟ್ಟಿದ್ರು. ಸೊ ಅದು ಐರನ್ ಎಲ್ಲ ಕೆಟ್ಟೋಗಲ್ಲ ಅಂತ ಹೇಳ್ಬಿಟ್ಟು. ಸೊ ನಾವು ಅಲ್ಲಿ ಹೋಗಿದ ತಕ್ಷಣ ಸ್ಟಿಚ್ ಮಾತ್ರ ಬಿಚ್ಚಿಕೊಂಡಿದ್ದಷ್ಟೇನೆ. ನಾನು ನೋಡಿ ಒಂದ್ ಸರಿ ಹಾಕಿದ್ದೀನಿ ಜಸ್ಟ್, ಯಾವ ರೀತಿ ಮತ್ತೆ ಇನ್ನು ಹಂಗೆ ಫ್ರಿಲ್ಸ್ ಹಂಗೆ ಕುತ್ಕೊಂಡಿದೆ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಹೊಲ್ದಿದ್ದಾರೆ. ಮತ್ತೆ ನಾನು ಹೇಳಿದ ಆಕ್ಚುಲಿ ಇವಾಗ ಬಂದಿದೆಯಲ್ಲ ಚಿಕ್ಕ ಚಿಕ್ಕ ಫ್ರಿಲ್ಸ್ ಇಟ್ಬಿಟ್ಟು ಹೊಲಿಯಕ್ಕೆ. ಸೊ ಅವರು ಮತ್ತೆ ನಂಗೆ ಕಾಲ್ ಮಾಡಿ ಹೇಳಿದ್ರು, ಸೊ ಈ ಫ್ಯಾಬ್ರಿಕ್ ಅಲ್ಲಿ ಆ ರೀತಿ ಹೊಲಿಯಕ್ ಆಗಲ್ಲ, ತುಂಬಾ ಚಿಕ್ಕ ಚಿಕ್ಕದಾದ್ರೆ ಅಂತ ಹೇಳ್ಬಿಟ್ಟು ಲೈಕ್ ಅರ್ಧ ಇಂಚ್ ಆದ್ರೂ ನಾವು ಹೊಲ್ದಿ ಕೊಡ್ತೀವಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾನು ಕಾಂಪ್ರಮೈಸ್ ಆದೆ ಅವ್ರ ಜೊತೆ. ಓಕೆ, ನೆಕ್ಸ್ಟ್ ಇನ್ ಯಾವಾಗಲಾದ್ರೂ ಬೇರೆ ಫ್ಯಾಬ್ರಿಕ್ ತಗೊಂಡು ಆ ರೀತಿ ಆ ಡಿಸೈನ್ನ ಹೊಲ್ಸೋಣ ಅಂತ ಹೇಳ್ಬಿಟ್ಟು. ಸೊ ಇವಾಗ ಈ ಫ್ಯಾಬ್ರಿಕ್ಗೆ ಅದು ಮ್ಯಾಚ್ ಮಾಡಿದ್ರೆ ನೀವು ನಾನು ಹಾಕ್ತೀನಿ ನೋಡಿ ಓವರ್ಆಲ್ ಔಟ್ಫಿಟ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ನೀವೇನಾದ್ರೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿದ್ರೆ, ಸೊ ಆ್ಯಕ್ಚುಲಿ ನೀವು ನೋಡ್ಬಿಟ್ಟಿರ್ತೀರಾ. ಸೊ ಇನ್ನು ನೀವು ಫಾಲೋ ಆಗ್ತಿಲ್ಲ ಅಂತಂದರೆ ನಾನು ಈ ವಿಡಿಯೋನ ಇವಾಗ ಹಾಕ್ತೀನಿ ನೋಡಿ. ಓವರ್ಆಲ್ ಈ ಬ್ಯೂಟಿಫುಲ್ ಔಟ್ಫಿಟ್ನ ನಾನು ತಯಾರಿಸೋಕ್ಕೆ, ಸೊ ನೀವೇ ನೋಡ್ತಿರ್ಬೋದು 4750 rupees ನನಗೆ ಆಗಿದೆ. ಸೊ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ, ಮತ್ತು ನನ್ನ ಡ್ರೀಮ್ ಲೈಕ್ ನಾನು ನೆನಪು ಮಾಡ್ಕೊಂಡಿದ್ದ ಔಟ್ಫಿಟ್
ಇದೇ ರೀತಿ ಇರಬೇಕು ಅಂತ ಹೇಳ್ಬಿಟ್ಟು ಮಾಡಿರೋದ್ರಲ್ಲಿ ನಾನಂತೂ ಫುಲ್ಲು ಎಷ್ಟಾಗುತ್ತೋ ಅಷ್ಟು ಬಾರ್ಗೈನ್ ಮಾಡಿ ತೊಗೊಂಡು ಸ್ಟಿಚ್ ಮಾಡಿಸೋವಾಗೂ ಅಷ್ಟೇ ಡಿಫ್ರೆಂಟ್ ಡಿಫ್ರೆಂಟ್ ಬೊಟಿಕಲ್ ಸ್ಟಿಚ್ ಮಾಡಿಸಿ ಫ್ಯಾಬ್ರಿಕ್ಸ್ ತೊಗೊಬೇಕಾದ್ರೂ ಅಷ್ಟೇ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೋರ್ಸ್ನ ವಿಸಿಟ್ ಮಾಡಿ ತುಂಬಾ ಅಂದರೆ ತುಂಬ ನಂಗಂತೂ ತುಂಬ ಡ್ರೀಮಿ ಅಂತಲೇ ಅನಿಸ್ತು. ಸೊ ಅಷ್ಟು ಕಷ್ಟಪಟ್ಟು ಅಷ್ಟು ಚೆನ್ನಾಗಿ ಬಂದಿದೆ ಔಟ್ಫಿಟ್ಟು ನಾನು ಹಾಕ್ಕೊಂಡಾಗ ಗೊಂಬೆ ರೀತಿ ನನಗೆ ಫೀಲ್ ಆಯಿತು ಗೊಂಬೆ ಥರ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ನಾನು ತುಂಬ ಇಷ್ಟಪಟ್ಟೆ. ಮತ್ತೆ ಒಂದೇನಪ್ಪ ಅಂತಂದರೆ ನಾನು ಕ್ಯಾನ್ ಸ್ಕರ್ಟಲ್ಲಿ ಹೊಲಿಸಿರಲಿಲ್ಲ. ಸೊ ನಾನು ಕ್ಯಾನ್ ಸಪ್ರೇಟಾಗಿ ತೊಗೊಂಡಿದ್ದು ಅದು 1200 ರುಪೀಸ್ ಆಯಿತು ಕ್ಯಾನ್ಗೇನೆ. ಸೊ ಕ್ಯಾನ್ನ ನಾನು ಕ್ಯಾಲ್ಕುಲೇಟ್ ಮಾಡ್ತಿಲ್ಲ, ಬರೀ ಈ ಔಟ್ಫಿಟ್ ಮಾತ್ರ ಎಷ್ಟು ಖರ್ಚಾಯ್ತು ಅಂದರೆ 4750 ಆಯಿತು. ಎಷ್ಟು ಚೆನ್ನಾಗಿದೆ ಅಲ್ವಾ? ನೀವು ಕೂಡ ಅಷ್ಟೇ ತುಂಬ ಶಾಪ್ಸ್ನ ಹೋಗಿ ಹುಡುಕ್ಬೇಕು. ನೀವು ಎಷ್ಟು ಶಾಪ್ಗೆ ಹೋಗಿ ನಿಮಗೆ ಫ್ಯಾಬ್ರಿಕ್ಸ್ನ ಹುಡುಕ್ತಿರೋ ಅಷ್ಟು ಚೆನ್ನಾಗಿರೋ ಫ್ಯಾಬ್ರಿಕ್ಸ್ ನಿಮಗೆ ಸಿಗುತ್ತೆ. ಸೊ ಒಂದೇ ಶಾಪಲ್ಲಿ ಕುತ್ಕೊಂಡೋದಾದರೆ ಡಿಫ್ರೆಂಟ್ ಲೈಕ್ ನಿಮ್ಗೆ ಅದೇ ಶಾಪು ಇವಾಗ ಚಿಕ್ಕಪೇಟೆಗೆ ಹೋದರೆ ಡಿಫ್ರೆಂಟ್ ಡಿಫ್ರೆಂಟ್ ಶಾಪ್ಸ್ ಇರುತ್ತೆ, ಫ್ಯಾಬ್ರಿಕ್ ಶಾಪ್ಸ್ ಇರುತ್ತೆ. ನೀವು ಅದೇ ಕೆಲಸದಲ್ಲಿ ಹೋಗಿರ್ತೀರಲ್ವಾ, ಸ್ವಲ್ಪ ಟೈಮ್ ಕೊಟ್ಟು ಹುಡುಕಿ ತೊಗೊಂಡು ಅಫೋರ್ಡಬಲ್ ಪ್ರೈಸಲ್ಲೇ ನೀವು ತುಂಬ ಚೆನ್ನಾಗಿ ಇರೋ ಔಟ್ಫಿಟ್ನ ಸಹ ನೀವು ಕ್ರಿಯೇಟ್ ಮಾಡ್ಬೋದು. ಸೊ ಬಾರ್ಗೇನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಗೈಸ್, ಅಷ್ಟನ್ನ ಹೇಳಕ್ ಇಷ್ಟಪಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸೊ ನಿಮ್ಗೇನಾದ್ರೂ ಈ ವಿಡಿಯೋ ತುಂಬ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೈ, ಸೀ ಯು ಇನ್ ದ ನೆಕ್ಸ್ಟ್ ವಿಡಿಯೋ.